ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಬಹಳ ತಮಾಷೆ ಪ್ರಸಂಗ ಅನಿಸಿದ್ರು ನನಗೆ ಸಣ್ಣ ವಯಸ್ಸಿಗೆ ತುಂಬಾ ಪ್ರಯೋಜನ ಅದು ಘಟನೆ ಇದು ನಾನು ತುಂಬಾ ಸಣ್ಣ ವಯಸ್ಸಿಗೆ ಕಾಲೇಜಿನ ಪ್ರಾಂಶುಪಾಲಾಗ್ಬಿಟ್ಟೆ ಕೆಲಸದ ಉತ್ಸಾಹ ಗಡಿಯಾರ ನೋಡಿದೆ ಕೆಲಸ ಮಾಡೋದು ಊಟ ಚಿಂತೆ ಎಲ್ಲ ಹಾಗೆ ಹೇಗೆ ಎಲ್ಲ ಮಾಡ್ತಾ ಇದ್ದೆ ಸ್ವಲ್ಪ ಜಾಸ್ತಿಯೇ ಮಾಡಿದ್ದೆನೋ ಅನಿಸುತ್ತೆ ಒಂದು ವರ್ಷ ಆಗಿರಬೇಕು ಒಂದು ದಿವಸ ಬೆಳಗ್ಗೆ ಎದ್ದಾಗ ನಾನು ಎರಡೂ ಕೈ ಮರುಗಟ್ಟದಂಗೆ ಆಗ್ಬಿಡ್ತು ಅರ್ಧ ಗಂಟೆ ಮುಟ್ಟಿದ್ರೂ ಸ್ಪರ್ಶನೇ ಇಲ್ಲ ಮೊದಲು ಒಂದು ಐದು ನಿಮಿಷ ತಮಾಷೆ ಅನ್ನಿಸ್ತು ಎಲ್ಲರಿಗೂ ಓಹ್ ಏನೂ ಆಗಿಲ್ಲ ಅಂತ ಅರ್ಧ ಗಂಟೆ ಆದರೂ ಆಗಲಿಲ್ಲ ಅಂದ್ರೆ ಏನು ಮಾಡೋದು ನಮ್ಗೊಬ್ಬರು ಫೋನ್ ಮಾಡಿದ್ದು ಡಾಕ್ಟ್ರ್ ಪರಿಚಯದವರಿದ್ದಾರೆ ಅವ್ರು ಹೇಳಿದ್ರು ಬನ್ನಿ ಬನ್ನಿ ಇದಾಗಲ್ಲ ಈಗ ಆಗೋಲ್ಲ ನಿಮಗೆ ಅಟೆನ್ಷನ್ ಕೊಡಬೇಕು ತಕ್ಷಣ ಈಗ ಅಂತ ಕರ್ಕೊಂಡು ಆಗ ಅತ್ಯಂತ ಖ್ಯಾತ ನರರೋಗ ತಜ್ಞರಾಗಿದ್ದಂಥ ಮಣಿಯವ್ರ ಕಡೆ ಕರ್ಕೊಂಡು ಹೋದರು ಎಲೆಕ್ಟ್ರೋ ಎನ್ಸ್ ಫೆಲೋಗ್ರಾಮ್ ಅಂತೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿದರು ಎಲ್ಲ ರೆಕಾರ್ಡೆಲ್ಲ ಮಾಡಿ ನನಗೆ ಅಪಾಯಿಂಟ್ಮೆಂಟ್ ಇರಲಿಲ್ಲ ಈ ವೈದ್ಯರಿಂದ ಅಪಾಯಿಂಟ್ಮೆಂಟ್ ಸಿಕ್ತು ಒಳಗಡೆ ಹೋದೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು ನಾವು ಸಾಮಾನ್ಯ ವೈದ್ಯರು ನೋಡ್ತೀವಿ ನೋಡೋಕ್ಕೊಂಚಲ ಪ್ರಭಾವಿ ವ್ಯಕ್ತಿ ಇದ್ದರೆ ಖುಷಿ ಆಗುತ್ತೆ ಡಾಕ್ಟರ್ ಪವರ್ಫುಲ್ ಇದ್ದಾರೆ ಅನಿಸುತ್ತೆ ಈತ ಒಂಥರ ಮನುಷ್ಯ ಕಪ್ಪು ಮನುಷ್ಯ ತಳ್ಳಿಗೆ ಒಂದು ಹಾಫ್ ಶರ್ಟ್ ಹಾಕ್ಕೊಂಡಿದ್ದಾರೆ ಪ್ಯಾಂಟ್ ಹಾಕೊಂಡು ಹಿಂಗೆ ಗುಬ್ಬಿ ಥರ ಕೂತಿದ್ದಾರೆ ಕುರ್ಚಿ ಮೇಲೆ ಅವ್ರ ಮುಂದೆ ಒಂದು ಟಿಪ್ ಆ ಕಡೆ ಇನ್ನೊಂದು ಕುರ್ಚಿ ಅಲ್ಲಿ ಕೂಡಿಸಿದರು ನನ್ನ ನೋಗೋದು ಇಲ್ಲ ಮನುಷ್ಯ ಗುಡ್ ಮಾರ್ನಿಂಗ್ ಅಂತ ನನ್ನ ಕಡೆ ಮಾತು ಆಡಲ್ಲ ಅಂತ ಕೂತ್ಕೊಂಡ್ರು ಫೈಲ್ ನೋಡ್ತಾ ಇದ್ದರು ಆ ನಮ್ಮ ಡಾಕ್ಟರ್ ನಮ್ಮ ಜೊತೆಗೆ ಬಂದಿದ್ದಾರಲ್ಲ ಅವರು ಅವ್ರು ಹೇಳಿದರು ರೇ ಇವ್ರು ಪ್ರಿನ್ಸಿಪಾ ಸಣ್ಣ ವಯಸ್ಸಿಗಾಗಿದ್ದಾರೆ ಆಗಿದ್ದಾರೆ ಏನೋ ನನ್ನ ಬಗ್ಗೆ ಒಳ್ಳೆಯ ಮಾತು ಹೇಳಿದರು ಇವ್ರಿಗೇನೋ ಸಿಟ್ಟು ಬಂದ್ಬಿಡ್ತು ನೀವು ಹೋಗ್ರಿ ಹೊರಗಡೆ ಮಾತಾಡ್ತೀನಿ ಹೋಗ್ರಿ ಅಂದರು ನನಗೆ ಬಲೆ ಬೇಜಾರ ಬಿಡ್ತು ನಾನು ಕರ್ಕೊಂಬಂದಂಥ ವೈದ್ಯರು ಹಿಂಗೆ ಕಳಿಸೋದು ಹೊರಗಡೆ ಇವರು ಮೊದಲೇ ಇಷ್ಟ ಆಗಿರಲಿಲ್ಲ ಅವ್ರು ನೋಡಿದ್ರು ನನಗೆ ಕೂತ್ಕೊಂಡ್ರು ಹ್ಞೂ ಏ ನಿಮ್ಮ ಹೆಸರು ಅಂದರು ಹೇಳಿದೆ ಬರೆದಿದೆ ಫೈಲಲ್ಲಿ ಅಂದರು ಬರೆದಿದ್ದು ನಾನು ಯಾಕೆ ಕೇಳ್ತೀರಿ ಹಾಂ ಏನು ಮಾಡ್ತೀರಿ ಅಂದರು ಹಿಂಗೆ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ ಹಾಂ ಹೇಳಿದ್ರಲ್ಲ ಅವರು ಮತ್ತೆ ಯಾಕೆ ಕೇಳಿದ್ರಿ ಹಿಂಗೆ ಪ್ರಶ್ನೆ ನಾನು ಒಂದು ಎರಡು ನಿಮಿಷ ಆದಮೇಲೆ ಅವರು ಹಿಂಗೆ ತಲೆ ಎತ್ತಿ ನೋಡಿದರು ಗೋಡೆ ಮೇಲೆ ಎಡಗಡೆ ಮೇಲ್ಗಡೆ ಒಂದು ಜವಾಹರ್ಲಾಲ್ ನೆಹರು ಫೋಟೋ ಹಾಕಿದ್ರಲ್ಲಿ ಅದು ಯಾಕೆ ಹಾಕಿದ್ರು ನನಗೆ ಗೊತ್ತಿಲ್ಲ ಭಾರತದಲ್ಲಿ ಎಲ್ಲರಿಗೂ ಗೊತ್ತಲ್ವ ನೆಹರು ಫೋಟೋ ಗೊತ್ತಿಲ್ಲ ಎಲ್ಲರಿಗೂ ಮಕ್ಕಳಿಗೆ ಕೊಡೋ ಗೊತ್ತಾ ಪ ನೆಹರು ಅಂತಾರೆ ಈತ ಏನು ಕೇಳಿದ್ರು ಗೊತ್ತಾ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆವು ಇವ್ರು ಕೇಳೋ ಪ್ರಶ್ನೆ ಫೋಟೋ ದೋಸಿ ಯಾರವರು ಅಂತ ಕೇಳಿದರು ಅಂದೇನು ಇಷ್ಟು ಇದು ಕಿರಿಕಿರಿ ಆಯಿತು ಹೇಳಿದೆ ಆದರು ಅವ್ರು ಜವಾಹರ್ಲಾಲ್ ನೆಹರು ಅಂದೆ ಬರೇ ಭೇ ಏನ್ರೀ ಭಾರಿ ಧ್ಯಾನ ಇದೆ ನಿಮಗೆ ಅಂದರು ಎಲ್ಲ ಇವನ ಇದ್ಯಾಕೆ ಹಿಂಗೆ ಮಾಡ್ತಾರೆ ಇವರು ಅವ್ರು ಏನಾಗಿದ್ರು ಅಂತ ಕೇಳಿದರು ಅದು ಗೊತ್ತಲ್ಲ ಮಕ್ಕಳಿಗೆ ಮೊದಲೇ ಪ್ರಧಾನಮಂತ್ರಿ ಅಂತ ಒಂಥರ ಕೋಪ ಬಂತಪ್ಪ ಇಂಥ ಪ್ರಶ್ನೆ ಜನ ಕೇಳೋದಾ ನಾ ಇದೆ ಸರ್ ಮೊದಲೇ ಪ್ರಧಾನಮಂತ್ರಿ ಆಗಿದ್ರು ಅವರು ಒಂದು ಏ ರೀ ಇತಿಹಾಸ ಜ್ಞಾನ ಚೆನ್ನಾಗಿದೆ ನಿಮ್ಮದು ಅಂದರು ನೆಹರು ಅವ್ರ ಮಕ್ಕಳ ಬಗ್ಗೆ ಏನು ಗೊತ್ತು ನಿಮಗೆ ಅಂತ ಕೇಳಿದರು ಮಕ್ಕಳ ಬಗ್ಗೆ ಗೊತ್ತಿಲ್ಲ ಸ್ವಾಮಿ ಮಗಳ ಬಗ್ಗೆ ಮಾತ್ರ ಗೊತ್ತು ನನಗೆ ಅವ್ರ ಹೆಸರು ಇಂದಿರಾ ಗಾಂಧಿ ಎಂದೆ ಓಹೋ ಅದು ಗೊತ್ತಾ ನಿಮಗೆ ಅಂದರು ನಾನು ಹೇಳಿದೆ ನೋಡಿ ಸರ್ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿಬಿಡಿ ಅವರೂ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅವ್ರ ಹೆಸರು ಇಂದಿರಾ ಗಾಂಧಿ ಅಲ್ಲ ಇಂದಿರಾ ಪ್ರಿಯದರ್ಶಿನಿ ಫಿರೋಜ್ ಗಾಂಧಿ ಮದುವೆ ಆದ್ದರಿಂದ ಇಂದಿರಾ ಗಾಂಧಿ ಆದರು ದೇಶದ ಪ್ರಧಾನಮಂತ್ರಿ ಆಗಿದ್ದರು ಹದಿನೆಂಟು ವರ್ಷ ಪ್ರಧಾನಮಂತ್ರಿ ಆಗಿದ್ದರು ಅವ್ರು ಸಣ್ಣ ಮಕ್ಕಳ ಸರ್ ಚಪ್ಪಾಳೆ ತೆಳಿಬಿಟ್ಟು ಹೌದಲ್ರಿ ಎಷ್ಟು ಗೊತ್ತಲ್ಲ ಅವ್ರ ಮಕ್ಕಳ ಬಗ್ಗೆ ಗೊತ್ತಾ ನಿಮಗೆ ಅಂದರು ನನಗೆ ರೇಗ್ ಹೋಯ್ತ್ರಿ ನನ್ನ ಕೈ ಚಿಂತೆ ಇರುವುದು ಕೈಗೆ ಸೆನ್ಸೇಷನ್ ಇಲ್ಲ ಒದ್ದಾಡ್ತಾ ಇದ್ದೀನಿ ಈ ಮನುಷ್ಯ ನೇರು ಯಾರು ಮಕ್ಕಳು ಯಾರು ಅಂತ ಕೇಳ್ತಾರೆ ನಾ ಅಂದೇ ಅವ್ರ ಮಕ್ಕಳ ಹೆಸ್ರು ಗೊತ್ತಾ ಅಂತ ಕೇಳಿದ್ರು ನಾನು ಹೇಳಿ ಕೇಳಿಬಿಡ್ತೀನಿ ನೋಡಿ ಪೂರಾ ಹೇಳಿಬಿಟ್ಟ ಇತಿಹಾಸ ಸ್ವಾಮಿ ಅವ್ರಿಗಿಬ್ಬರು ಮಕ್ಕಳು ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಅಂತ ಸಂಜಯ್ ಗಾಂಧಿ ಹೆಂಡತಿ ಮೇನಕಾ ಗಾಂಧಿಯವರು ರಾಜೀವ್ ಗಾಂಧಿ ಹೆಂಡತಿ ಸೋನಿಯಾ ಗಾಂಧಿಯವರು ಅವ್ರಿಗೆ ಮಕ್ಕಳು ಎಲ್ಲ ಹೇಳಿದೆ ಹೇಳ್ಬಿಟ್ಟು ಈಗ ಇಂದಿರಾ ಗಾಂಧಿಯವರು ಇಲ್ಲ ರಾಜೀವ್ ಗಾಂಧಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತೆಲ್ಲ ಹೇಳಿದೆ ಇನ್ನೂ ಏನರ ಬೇಕಾ ಅಂತ ಕೇಳಿದೆ ನನಗೇನು ಸಿಟ್ಟು ಬಂದಿತ್ತು ಅಂದರೆ ಈತ ಮನುಷ್ಯ ಔಷಧಿ ಕೊಡಲ್ಲ ಬರೀ ಇದೇ ಪ್ರಶ್ನೆ ಕೇಳಿ ಕೂತಿದ್ದಾನೆ ಅದು ಬಿಟ್ಟು ಹೋಗೋಣ ಬೇರೆ ಡಾಕ್ಟರ್ ಕಡೆ ಹೋಗೋಣ ಅನ್ನದು ಇಷ್ಟೆಲ್ಲ ಹೇಳಿದ್ನ ಅವ್ರು ಏನು ಬೇಜಾರು ಮಾಡ್ಕೊಳ್ಳಿ ಇಲ್ಲ ರೀ ಅಯ್ಯೋ ಅಯ್ಯೋ ಎಷ್ಟು ವಿಷಯ ತಿಳ್ಕೊಂಡಿದ್ದೀರಿ ನೀವು ಛೇ 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 ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಅಂದರು ಏನು ಅಂತ ಕೇಳಿದೆ ರಾಜೀವ್ ಗಾಂಧಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಗೊತ್ತಾ ಅಂದರು ನನಗೆ ಇನ್ನೂ ಕಪ್ಪ ಬಂತು ನಾನು ನನ್ನ ಕೈ ಬಗ್ಗೆ ಮಾತಿ ಆಡ್ತಾ ಇಲ್ಲ ಪ್ರಾಣಿ ಇದ್ರಗ ಮರ್ಗ ಬರೆದು ರಾಜೀವ್ ಗಾಂಧಿ ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕು ರೀ ಮನುಷ್ಯ ಅಲ್ಲೇನು ರೀ ಅಂತ ನಾನು ಹೊರಟಾಗ ಹೇಳಿದೆ ಅಷ್ಟೇ ಅಲ್ಲ ಮಧ್ಯಾಹ್ನ ಊಟ ಮಾಡ್ತಾರೆ ರಾತ್ರಿನೂ ಊಟ ಮಾಡ್ತಾರೆ ಅಂದರು ನನಗೆ ಭಾಳ ರೇಗೋಯ್ತು ಸ್ವಾಮಿ ನನಗೆ ರಾಜೀವ್ ಗಾಂಧಿ ವಿಷಯ ಗೊತ್ತಿಲ್ಲ ನನ್ನ ಕೈ ಬಗ್ಗೆ ಪ್ರಾಬ್ಲಮ್ ಅದೇ ನಿಮಗೇನಾಗಿದೆ ಅಂದರು ಏನಾಗಿದೆ ಕೈ ಸೆನ್ಸೇಷನ್ ಇಲ್ಲ ಅಂದೆ ಅವ್ರು ಹೇಳಿದ ಹುಚ್ಚ ಅದಲ್ಲ ನಿಮ್ಮ ಪ್ರಾಬ್ಲಮ್ ಅಲ್ಲ ಅದು ಒಂದು ದಿವಸಕ್ಕೆ ರಾಜೀವ್ ಗಾಂಧಿಗೆ ಎಷ್ಟು ಟೈಮ್ ಇದೆ ಒಂದು ಕೇಳಿ ಇಪ್ಪತ್ನಾಲ್ಕು ತಾಸು ನಿಮಗೆ ಎಷ್ಟಿದೆ ಅಂದರು ನನಗೂ ಇಪ್ಪತ್ನಾಲ್ಕು ತಾಸು ನೋಡಿ ಆವಾಗ ಕೈ ತೊಗೊಂಡ್ರು ನನ್ನ ಮೇಲೆ ಅವರು ನೋಡಪ್ಪ ನಿನ್ನಷ್ಟು ಸಣ್ಣ ವಯಸ್ಸಿಗೆ ಆತನು ಪ್ರಧಾನಮಂತ್ರಿ ಆಗಿದ್ದಾರೆ ಅವ್ರಿಗೂ ದಿಸಿಗೆ ಇಪ್ಪತ್ನಾಲ್ಕೇ ತಾಸು ನಿನಗೂ ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸಲ್ಲ ಆತ ಇಡೀ ದೇಶ ನಡೆಸ್ತಾರೆ ನಿಮಗೊಂದು ಕಾಲೇಜ್ ನಡ್ಸೋಕ್ಕಾಗಲ್ವಾ ಎಲ್ಲ ಮೈಮಲ್ಲಿ ಹಾಕ್ಕೊಂಡು ನೀವೇ ಮಾಡೋಕ್ಕೋದ್ರೆ ಆಗಲ್ಲ ಕೆಲಸ ಯು ಶುಡ್ ನೋ ಹೌ ಟು ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್ ಕೆಲಸ ಮಾಡಿಸೋದು ಹೇಗೆ ಏನು ಗೊತ್ತಿರಬೇಕು ನಿನಗೆ ಎಲ್ಲ ನೀನೇ ಮಾಡ್ತಾ ಹೋದರೆ ಇಪ್ಪತ್ನಾಲ್ಕು ತಾಸು ಸಾಲಲ್ಲ ನಿನಗೇನಾಗಿದೆ ಗೊತ್ತಾ ಹಣೆ ಬರ ನಿನ್ನ ಪರೀಕ್ಷೆ ರಿಪೋರ್ಟ್ ತೋರಿಸುತ್ತೆ ಹೆಲ್ತ್ ರಿಪೋರ್ಟ್ ತೋರಿಸುತ್ತೆ ಊಟ ಮಾಡಲ್ಲ ಮೈಯಲ್ಲಿ ರಕ್ತನೇ ಇಲ್ಲ ನಿನಗೆ ಆಗಿಬಿಟ್ಟಿದೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಮುಖ ಅನಿಮಿ ರಕ್ತಹೀನತೆ ಆಗಿದೆ ನಿನಗೆ ಅಂತೇಳಿ ಅದು ಮಾಡಬೇಡ ನೀನು ಕೆಲಸ ಇದೆ ಅಂತ ಆರೋಗ್ಯ ಹಾಳು ಮಾಡ್ಕೋಬೇಡ ನಾಲ್ಕು ವರ್ಷ ಬದುಕಬೇಕಾ ಪ್ರಿನ್ಸಿಪಾಲ್ ಅಂತ ಸರಿಯಾಗಿ ತಿನ್ನು ಊಟ ಮಾಡು ಅಂತ ಹೇಳಿ ಎಷ್ಟು ಚಂದ ಹೇಳಿದ್ರಪ್ಪ ನನಗೆ ನಮಗೂ ಅನಿಸಲ್ವಾ ಸ್ವಾಮಿ ನಾವು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಓಡಾಡ್ತೀವಲ್ಲ ಪ್ರತಿಯೊಂದಕ್ಕೂ ಸಮಯ ಇಲ್ಲ ಎದಕ್ಕೂ ಸಮಯ ಇಲ್ಲ ಇದಕ್ಕೂ ಸಮಯ ಇಲ್ಲ ಅಂತೀವಿ ಪ್ರಧಾನಮಂತ್ರಿಗೂ ಇಪ್ಪತ್ನಾಲ್ಕು ತಾಸೆ ಅಲ್ವಾ ನಮಗೂ ಇಪ್ಪತ್ನಾಲ್ಕು ತಾಸು ಅವ್ರು ಅಷ್ಟೊಂದು ಕೆಲಸ ಮಾಡ್ತಿದ್ದು ಇಪ್ಪತ್ನಾಲ್ಕು ತಾಸಲ್ಲಿ ನಮ್ಮ ನಮ್ಮ ಜವಾಬ್ದಾರಿ ಮಾಡೋಕ್ಕಾಗಲ್ವಾ ಮುಖ್ಯವಾಗಿ ನಮ್ಮ ಕೆಲಸವನ್ನು ಯೋಜನೆ ಮಾಡಲ್ಲ ನಾವು ಯೋಜನೆ ಮಾಡಿ ಸರಿಯಾಗಿ ಕೆಲಸವನ್ನು ಹಂಚ್ಕೊಂಡು ಮಾಡಿದರೆ ಬೇಕಾದರೂ ಸಮಯ ಇದೆ ಒಂದು ದಿವಸ ಕೂತ್ಕೊಂಡು ಡೈರಿ ನೋಡ್ಕೊಂಡು ನೋಡ್ಕೊಳ್ಳಿ ಅಯ್ಯೋ ಇಷ್ಟೊಂದು ಸಮಯ ಇತ್ತಲ್ಲ ನಾವು ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ವಿ ಅನಿಸುತ್ತೆ ಅದರಿಂದ ದಯವಿಟ್ಟು ಸಮಯ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಬೇಡ ಒಂದು ಇಂಗ್ಲೀಷಲ್ಲಿ ಮಾತಿದೆ ಎ ಬೀಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಅದರಿಂದ ಎಲ್ಲಕ್ಕೂ ಸಮಯ ಇದೆ ಹಂಚಿಕೊಂಡು ಮಾಡ್ಕೊಳ್ಳೋಣ ಜೀವ ಚೆನ್ನಾಗಿರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ